ಒಲಿಂಪಿಕ್ಸ್ ನಲ್ಲಿ ಭಾರತದ ಪುರುಷರ ಹಾಕಿ ತಂಡ ಕಂಚಿನ ಪದಕ ಗೆಲ್ಲುವ ಮೂಲಕ ಗತ ವೈಭವದ ಇತಿಹಾಸ ಸೃಷ್ಟಿಸಿದೆ. ಒಲಿಂಪಿಕ್ಸ್ ನಲ್ಲಿ 41 ವರ್ಷದ ಬಳಿಕ ಪದಕ ಭೇಟಿಯಾಗಿ ರಾಷ್ಟ್ರೀಯ ಹಾಕಿಯಲ್ಲಿ ಬಲಿಷ್ಠ ಜರ್ಮನಿ ತಂಡವನ್ನು 5-4 ಗೋಲಿನ ಅಂತರದಿಂದ ಮಣಿಸಿ ಭಾರತ ಬೀಗಿದೆ. ಜರ್ಮನಿ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿದ ಮನ್ಪ್ರೀತ್ ಬಳಗ 1-3 ಅಂತರದಿಂದ ಮೇಲೆದ್ದು ಗೆದ್ದಿದ್ದೆ ರೋಚಕ ಸಂಗತಿ. ರೋಚಕ ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್, ಈ ಪದಕಕ್ಕೆ ನಾವು ಅರ್ಹರು. ಭಾರತದಲ್ಲಿ ಕೊರೋನಾದಿಂದ ಹಲವು ಜೀವ ರಕ್ಷಿಸಿರುವ ವೈದ್ಯರು ಹಾಗೂ ಇತರ ಮುಂಚೂಣಿ ಸಿಬ್ಬಂದಿಗೆ ಪದಕ ಸಲ್ಲುತ್ತದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಹಾಕಿ ತಂಡದ ಸಾಧನೆ ಶ್ಲಾಘಿಸಿ, ಐತಿಹಾಸಿಕವಾದ ಈ ದಿನ ಇಡೀ ದೇಶಕ್ಕೆ ಮೈಲಿಗಲ್ಲು. ಒಲಿಂಪಿಕ್ಸ್ನಲ್ಲಿ ಕಂಚು ಗೆಲುವಿನ ಬೆನ್ನಲ್ಲೇ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್ ಅವರಿಗೆ ಕರೆ ಮಾಡಿ ಅಭಿನಂದಿಸಿದ್ರು. ಥ್ಯಾಂಕ್ ಯು ಸರ್, ಆಪ್ಕಿ ಬಹುತ್ ದುಆಯೇ ಥಿ ಸರ್ ಹಮಾರೇ ಸಾಥ್. ಥ್ಯಾಂಕ್ ಯು ಸರ್. ಸರ್, ಆಪ್ಕಾ ಜೋ ಮೋಟಿವೇಶನ್ ಥಾ ವೋ ಕಾಫಿ ಕಾಮ್ ಕಿಯಾ ಸರ್ ಹಮಾರೀ ಟೀಮ್ ಕೆ ಲಿಯೇ. ಥ್ಯಾಂಕ್ ಯು ಸರ್. ಬಿಲ್ಕುಲ್ ಸರ್. थैंक यू सर, थैंक यू सर, मैं दे दूंगा सर. 8-15 अगस्त को मिल रहे हैं, मैंने सबको बुलाया है, तो उस दिन मिलेंगे हम लोग. जरूर सर. हाँ जी सर, है साथ में सर. ಹಾಗೆ ನೀವು ಇತಿಹಾಸ ಸೃಷ್ಟಿಸಿದ್ರಿ ಎಂದು ಹೊಗಳಿದ್ರು. ತಂಡದ ಕೋಚ್ ಗ್ರಹಾಂ ರಿಡ್ ಹಾಗೂ ಸಹಾಯಕ ಕೋಚ್ ಪಿಯೂಷ್ ದುಬೆ ಅವರನ್ನು ಈ ಸಂದರ್ಭ ಮೋದಿ ಅಭಿನಂದಿಸಿದ್ರು. ಮೋದಿ ಜೀ ಮೇರೆ ಸಾಥ್ ಮೇ जी, मेरे साथ में चीफ कोच भी है ग्राहम रीड, आप उनसे अगर बात करना है. जी जी लीजिए. हेलो सर, आई हैव टू मेक यू प्राउड. थैंक यू, थैंक यू सर, फैंटास्टिक. ಟೋಕಿಯೋ ಒಲಿಂಪಿಕ್ಸ್ ಪ್ರಾರಂಭಕ್ಕೂ ಮುನ್ನ ಈ ಹಿಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕ್ರೀಡಾಳುಗಳನ್ನು ಹುರಿದುಂಬಿಸುವ ಕಾರ್ಯ ಮಾಡಿದ್ದ ಪ್ರಧಾನಿ ಮೋದಿ ಅವರು ಶಟ್ಲರ್ ಪಿವಿ ಸಿಂಧು ಜೊತೆ ಕ್ರೀಡೆಯ ಗಂಭೀರ ಚರ್ಚೆಯೊಂದಿಗೆ ತಮಾಷೆಯಾಗಿಯೂ ಮಾತನಾಡಿ ಕ್ರೀಡಾಪಟುಗಳ ಮುಖದಲ್ಲಿ ನಗು ತರಿಸಿದರು. ಟೋಕಿಯೋ ಒಲಿಂಪಿಕ್ಸ್ ಒಲಿಂಪಿಕ್ ಸೈಜ್ ಕೋರ್ಟ್ ಮೇ ಪ್ರಾಕ್ಟಿಸ್ ಚಾಹತಿ ಅಬ್ ಗೋಚಿ ಬೌಲಿ ಮೇ आपकी प्रैक्टिस कैसी चल रही है? 2016 ರಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವ ಮುನ್ನ ಐಸ್ಕ್ರೀಂ ತ್ಯಜಿಸಿದ್ದನ್ನು ನೆನಪಿಸಿದ ಮೋದಿ ಈಗಲೂ ಬಿಟ್ಟಿದ್ದೀರಾ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ಸಿಂಧು, ಡಯಟ್ ಬಗ್ಗೆ ಎಚ್ಚರ ವಹಿಸಿದ್ದೇನೆ ಎಂದರು. ಇದಕ್ಕೆ ಪ್ರಧಾನಿ ಅವರು ರಿಯೋ ಸಾಧನೆ ಟೋಕಿಯೋದಲ್ಲಿ ಪುನರಾವರ್ತಿಸಿದ ಬಳಿಕ ಜೊತೆಯಲ್ಲೇ ಐಸ್ಕ್ರೀಂ ತಿನ್ನೋಣ ಎಂದಿದ್ರು. ಮುಜೆ ಯಾದ್ ಆತಾ ಹೈ ಕಿ ಗೋಪಿಚಂದ್ ಜಿ ನೇ ಏಕ್ ಇಂಟರ್ವ್ಯೂ ಮೇ ಕಹಾ ಥಾ, उन्होंने रियो ओलंपिक के पहले आपका फोन ले लिया था, आपको आइसक्रीम भी खाना अलाउ नहीं किया था. क्या अभी भी आपके आइसक्रीम खाने पर पाबंदी लगी हुई है या कुछ छूट मिली है? सर ऑब्वियसली थोड़ा कंट्रोल करती हूँ सर, क्योंकि एक एथलीट के लिए डाइट बहुत इम्पोर्टेंट है, और अभी ओलंपिक्स है तो तैयारी कर रही हूँ, तो ऑब्वियसली थोड़ा डाइट कंट्रोल तो करूंगी, तो आइसक्रीम उतना नहीं खाती हूँ सर, बस कभी कभी खाती हूँ. सब एडिटर बीजी, नानु अक्षता भट्ट, संपूर्ण वाणी न्यूज बेंगलुरु. और इसलिए मेरा मन करता है आज मैं उनसे भी एक बात जरूर करूंगा. आपको नमस्कार. आप ये बताइए, जब किसी बच्चे की रुचि खेल में जाने की हो तो कई पेरेंट्स के लिए बहुत मुश्किल होता है.